40 दिन और पार्लीमेंटली एंट कॉन्स्टिट्यूएंसी ना वो एरडेर दिन को 16 दिन अलग बेंगलूर ग्रामांतर आ कड़े चिक्कबळ्ळापुर कोलार रामनगर इवेल रौंड ओडिद्रे 40 दिन सालोदिल्वा 40 दिन इलगे इटकंडवर आरानेरिके इटवर अदु एनु इवरु बर्ता इर्तारे कार्यकर्तरु कनकपुरदिंद ओंदु 20 जन बर्तारे कार मेले कल्ले तक्तारे आगल ओंदु इब्बरु ओडितारे ओडदिद तक्षण इमिडियेट मुनिरत्न बेंबलिगे ओडु अवन एत्कोंडु हास्पिटल्गे ओडोबेकु अदक्कोंदु बैंडेज कट्टबेकु ಅವನಿಗೆ ಕಾಲು ಮೇಲೆ ಇಡಬೇಕು ಅಲ್ಲಿ ಒಂದು ಎರಡು ಮೊಚ್ಚುಗಳು ಇಡಬೇಕು ನೆಕ್ಸ್ಟ್ ಇದು ನನಗೆ ಬಂದಿದೆ ಏನು ಸ್ಕ್ರೀನ್ ಪ್ಲೇ ಫುಲ್ ಆಗೋಗ್ಬಿಟ್ಟಿದೆ ಟೈಮು ಡೇಟ್ ಫಿಕ್ಸ್ ಆಗಿದೆ ಸ್ವಲ್ಪ ಕಾವೇ ಇರಿದ ಮೇಲೆ ಮಾಡೋಣ ಅಂತ ವೇಟ್ ಮಾಡ್ತಾ ನಾನು ಅಡ್ಗಾಲಿಲ್ಲಪ್ಪ ನಾನು ಭಾರತೀಯ ಜನತಾ ಪಾರ್ಟಿ ಒಬ್ಬ ಎಂ ಎಲ್ ಎ ಕಣಪ್ಪ ಸಾಮಾನ್ಯ ಕಾರ್ಯಕರ್ತ ನಾನು ಅದೇನ ನನ್ನ ಮೇಲೆ ಇಷ್ಟು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಯಾರಾದರೂ ಮೊದಲೆಲ್ಲ ಅಂಜನಾಕ್ ನೋಡ್ತಾ ಇದ್ದ ಈ ವಿಳೆದೆಲೆನೆ ಅವರು ಯಾರಾನ ಸಿಕ್ಕಿದ್ರೆ ಹೋಗ್ಬಿಟ್ಟು ಹುಡುಕ್ಬಿಟ್ಟು ಏನಕ್ಕೆ ನನ್ನ ಮೇಲೆ ಇಷ್ಟೊಂದು ದ್ವೇಷ ಅಂತ ಕೇಳ್ಕೊಂಡು ಬರ್ತಾ ಇದ್ದ ನನಗೆ ಅದು ಗೊತ್ತಾಗ್ತಾ ಇಲ್ಲ ಎಷ್ಟು ಜನ ಹೋಗರಪ್ಪ ಈಗ ಕಾಂಗ್ರೆಸ್ ಇಂದ ಗೋಪಾಲ ಇನ್ ಮೇಲೆ ಕಣ್ಣಿಲ್ಲ ಬೈತಿ ಮೇಲೆ ಕಣ್ಣಿಲ್ಲ ಸೋಮಶೇಖರ್ ಮೇಲೆ ಕಣ್ಣಿಲ್ಲ ನನ್ನೊಬ್ಬನ ಅದು ಆರ್ಆರ್ ನಗರ ಬೇಕಷ್ಟೇ ಅದು ನನಗೆ ಗೊತ್ತಿಲ್ಲಪ್ಪ ಅರ್ಜೆಂಟ್ ಮುನಿರತ್ನನಿಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಬೇಕು ಇಲ್ಲ ಆಕ್ಸಿಡೆಂಟ್ ಆದ್ರೆ ಬೇಕು ಏನಾದರೂ ಒಂದು ಆಗಬೇಕು ಒಟ್ಟಿನೊಳಗೆ ಆರ್ಆರ್ ನಗರ ಬೇಕು ನಾನೇನು ಮಾಡಲಿ ಇಷ್ಟು ಶ್ರಮ ಅಲ್ಲೆಲ್ಲ ನಾನು ಬೇರೆ ಕಡೆ ಹಾಕಿದ್ರೆ ಎಷ್ಟು ಒಳ್ಳೆ ಪಕ್ಕದಲ್ಲೇ ದಾಸರಳ್ಳಿ ಇದೆಯಪ್ಪ ಅಲ್ಲಿ ಹೋಯ್ತಾ ಇಲ್ಲ ಬಾರ್ಡ್ ಹೋಗಿ ಬಂದು ಆರಾಮ ಯಶವಂತಪುರ ಬಾರ್ಡ್ರ್ ಇದೆ ಪದ್ಮನಾಭ ನಗರ ಬಾರ್ಡ್ರ್ ಇದೆ ಗೋವಿಂದರಾಜ ನಗರ ಬಾರ್ಡ್ರ್ ಇದೆ ಮಹಾಲಕ್ಷ್ಮೀಪುರಂ ಬಾರ್ಡ್ರ್ ಇದೆ ಯಲಂಕ ಬಾರ್ಡ್ರ್ ಇದೆ ಯಶವಂತಪುರ ಬಾರ್ಡ್ರ್ ಇದೆ ನನ್ನ ಸುತ್ತಲೂ 10 ವಿಧಾನಸಭಾ ಕ್ಷೇತ್ರಗಳಿವೆ ಬೆಂಗಳೂರು ಸೌತ್ ಬಿಜೆಪಿ ಪದ್ಮನಾಭ ನಗರ ಬಿಜೆಪಿ ಗೋವಿಂದರಾಜ ನಗರ ಬಿಜೆಪಿ ಮಹಾಲಕ್ಷ್ಮೀಪುರ ಬಿಜೆಪಿ ಮಲ್ಲೇಶ್ವರ ಬಿಜೆಪಿ ಯಲಂಕ ಬಿಜೆಪಿ ಆರ್ಆರ್ ನಗರ ಬಿಜೆಪಿ ದಾಸರಳ್ಳಿ ಜೆಡಿಎಸ್ ಎಲ್ಲರನ್ನು ಬಿಟ್ಟು ನನ್ನ ಹಿಡ್ಕೊಂಡವರಲ್ರಿ ಯಾವಾಗ ಯಾವಾಗ ಬಂದ ಅದಕ್ಕೆ ತರ್ತಾ ಇರೋದು ಒಂದೇ ಜಾತಿ ಭಾಷೆ ಜಾತಿ ಭಾಷೆ ಒಳ್ಳೆ ಕಥೆ ಐತಲ್ಲ 5 ವರ್ಷದಿಂದ ಮಾಡಕ್ಕೆ ಅವ್ರಿಗೆ ಹುಚ್ಚಿಡ್ದೈತ ಈಗ ತಾನೇ ಮಾಡಬೇಕಾರದು ನೋಡ್ರಿ ರಾಜರಾಜೇಶ್ವರಿ ನಗರ ಗೆಲ್ಸೋದು ಸೋಲ್ಸೋದು ನನ್ನ ಮತದಾರ ದೇವರುಗಳ ತೀರ್ಮಾನ ಅದು ಇವರು ಇವತ್ತವರೆಗೂ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದಾಗಲಿಂದ ಇವತ್ತವರೆಗೂ ಲೀಡ್ ಬಂದಿಲ್ಲ ಇವತ್ತವರೆಗೂ ಬಂದಿಲ್ಲ ಅವರು ನಿದ್ದೆ ಜಾಸ್ತಿ ಕೆಟ್ಟಿರೋದಕ್ಕೆ ನನಗೆ ತೊಂದರೆ ನೋಡ್ರಿ ಡಿ ಕೆ ಸುರೇಶ್ ಶುದ್ಧಾಸ್ತ್ರು ಅವ್ರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ನಾನು ಮಾತಾಡಲ್ಲ ಲಂಚ ಅನ್ನೋ ಪದ ಅವ್ರಿಗೆ ಗೊತ್ತಿಲ್ಲ ಲಂಚ ಹೆಂಗ್ ತಗೊಳ್ತಾರೆ ಅನ್ನೋದು ಸರಿಯಾಗಿ ಗೊತ್ತಿಲ್ಲ ಯಾರನ್ನ ಭ್ರಷ್ಟರು ನೋಡಿದ್ರೆ ಅವರಿಗೆ ಆಗೋದಿಲ್ಲ ಹಾಗಾಗಿ ಯಾರೋ 30 ಕೋಟಿನ 30 ಲಕ್ಷ ತಗೊಂಡಿದ್ರೆ ಯಾರಾದರೂ ಹಿಂದೆ ಒಂದು ಮನೆಯಲ್ಲಿ ಏನನ್ನ ಇದೆ ಅಂತ ನೋಡ್ಕೊಂಡು ಬಂದಿದ್ರೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಎಷ್ಟೈತಿ ಮನೆಯಲ್ಲಿ ಅಂತ ಇವಾಗ ನಿಮ್ಮ ಮನೆಯಲ್ಲಿ ಟಿವಿ ಐತೆ ಫ್ರಿಜ್ ಐತೆ ನನಗೆ ಗೊತ್ತಿರುತ್ತೆ ನಿಮ್ಮ ಮನೆಗೆ ಬಂದೋದ್ರೆ ನನಗೆ ಗೊತ್ತಾಗುತ್ತೆ
ಅದು ಹಿಂದೆ ಅವರೆಲ್ಲನ ಏನನ್ನ ಇದ್ದಿದ್ರೆ ಅವರು ಗೊತ್ತಿರ್ತದ ಅವರು ಫಸ್ಟ್ ಮೈಂಡ್ ಭ್ರಷ್ಟಾಚಾರನೇ ಗೊತ್ತಿಲ್ವಲ್ಲ ಯಾಕೆ ಸುಮ್ಮನೆ ಅದರ ಬಗ್ಗೆ ಉತ್ತರ ಕೊಡೋದು ಬಿಡಿ ಆಯ್ ಸ್ವಾಮಿ ಮುನಿರತ್ನನ ಬಂಧಿಸಿಬಿಟ್ಟು 42 ದಿನ ಜೈಲಲ್ಲಿ ಇಟ್ಬಿಟ್ಟು ಯಾವುದರ ಸಮಯ ಅದು ಜೈಲು ಡೆಲ್ಲಿನಲ್ಲಿರೋದು ಹಾಂ ಮುನಿರತ್ನನ ಬಂಧಿಸಿ ಕೂಡಲೇ 42 ದಿನ ತಿಹಾರ್ ಜೈಲಲ್ಲಿ ಇಟ್ಟು ಕೂಡಲೇ ಇಲ್ಲಿ ಕಾಂಗ್ರೆಸ್ ಗೆಲ್ಲಿಸ್ಕೊಂಡ್ಬಿಡಿ ಸರ್ ಅಷ್ಟೇ ತಾನೇ ಆ ಸುಮೋಟೋಕ್ಕೆ ಸೆಕ್ಷನ್ ಗಳು ಹೇಳಬೇಕಲ್ಲ ಅನುಭವ ಇರೋರು ಹೇಳಬೇಕಲ್ಲ ಎಲ್ಲರೂ ಹೇಳಕಾಗಲ್ವಲ್ಲ ಅವರಿಗೆ ಅನುಭವ ಇದೆ ಈಗ ನಾನು ತಿಹಾರ್ ಕಳ್ಸಕ್ಕೆ ಸೆಕ್ಷನ್ ಗಳು ಅವರು ಹೇಳಬಿಟ್ರು ತಿಹಾರ್ ಜೈಲಿಗೆ ಹೋಗೋದಕ್ಕೆಲ್ಲ ವ್ಯವಸ್ಥೆ ಮಾಡಕ್ಕೆ ಹೇಳಿ ಓಡ್ ಬರ್ತಿದ್ರು ನಾನು ಇಲ್ಲಿ ಇದ್ರೆ ಕಷ್ಟ ಏನು ಆಫರ್ ದಯವಿಟ್ಟು ಹೇಳ್ತೀನಿ ಅಲ್ಲಿಂದ ಬಂದು ನೆಮ್ಮದಿಯಾಗಿದ್ದೀವಿ ಬಿಜೆಪಿ ನಮ್ಮನ್ನು ಗೌರವಿಸ್ತಾ ಇದೆ ಗೌರವದಿಂದ ನೋಡ್ತಾ ಇದೆ ಅಭಿಮಾನದಿಂದ ಇದೆ ಆ ಪ್ರೀತಿಗೆ ನಾವು ಋಣಿಯಾಗಿದ್ದೀವಿ ಸಾಕು ನೋಡಿ 2018 2023 ಮುಗಿದೈತು ನಾನು ಭಾರತೀಯ ಜನತಾ ಪಾರ್ಟಿಯ ಒಂದು ಕಾರ್ಯಕರ್ತ ಅಷ್ಟೇ ಅಷ್ಟು ಬಿಟ್ರೆ ನನಗೆ ಬೇರೆ ಯಾವ ಸಂಬಂಧನೂ ಇಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಸತ್ಯನ ಹೇಳೋದಕ್ಕೋಸ್ಕರ ನಿಮ್ಮನ್ನು ಕರೆದೆ ವಿಡಿಯೋ ಕ್ಲಿಪ್ಪಿಂಗ್ ತೋರಿಸಿದ್ದೀನಿ ಏನು ಹೇಳಬೇಕೋ ನನ್ನ ಮನಸ್ಸಿನಲ್ಲಿದ್ದ ಅಷ್ಟು ಹೇಳಿದ್ದೀನಿ ಮಾಧ್ಯಮ ಮಿತ್ರರು ಕರ್ನಾಟಕ ಜನತೆ ನನ್ನಲ್ಲಿ ತಪ್ಪಿದ್ರೆ ಅವರು ಹೇಳಿರುವಂಥ ಪದ ನನ್ನ ಬಾಯಲ್ಲಿ ಬಂದಿದ್ರೆ ಈ ನಿಮಿಷಕ್ಕೆ ನಾನು ನೇಣಾಕೊಳ್ಳೋಕೆ ಸಿದ್ಧವಾಗಿದ್ದೀನಿ ಅಥವಾ ಅವರು ಸಿದ್ಧವಾಗಿದ್ದಾರೆ ಹೇಳಿ ಸಾಕ್ಷಿ ಕೊಡಿ ನಾನು ಮಾತಾಡಿರೋ ಪದ ಎಲ್ಲನ ಒಂದು ಕಡೆ ಇದ್ದರು ನಾನು ಚುನಾವಣೆಗೂ ಕಂಟೆಸ್ಟ್ ಮಾಡಲ್ಲ ವೆರಿ ಕ್ಲಿಯರ್ ಅಷ್ಟು ಕೀಳುಮಟ್ಟದ ಪದಗಳನ್ನ ನಾನು ಉಪಯೋಗಿಸಲ್ಲ ಥ್ಯಾಂಕ್ ಯು